ಪವರ್ ಟಿವಿಯ ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ಇವತ್ತು ಕಾರವಾರದ ಸಮೀಕ್ಷೆ ಮುಕ್ತಾಯ ಆಗಿದೆ. ಈಗ ರಿಸಲ್ಟ್ ಅನ್ನು ನೋಡುವಂತಾ ಸಮಯ. ಕಾರವಾರದ ರಿಸಲ್ಟ್ ಅನ್ನು ಹೇಳ್ತಾರೆ ನನ್ನ ಕಲೀಗ್ ಲೀನಾಶ್ರೀ ಪೂಜಾರಿ. ಓವರ್ ಟು ಯು. ಎಸ್ ಪ್ರೀತಿ, ಈಗಾಗಲೇ ಪವರ್ ಟಿವಿಯ ನಮ್ಮ ಎಂಎಲ್ಎ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ಉತ್ತಮವಾದಂತ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಕಾರವಾರದ ಸಮೀಕ್ಷೆ ಕೂಡ ಮುಕ್ತಾಯ ಆಗಿದೆ. ಅಲ್ಲಿನ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಅಭ್ಯರ್ಥಿ ಯಾರು ಅನ್ನೋದನ್ನ ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡೋಣ ರಿಸಲ್ಟ್ ನೋಡುವಂತ ಸಮಯ ಈಗ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಪ್ರತಿಕ್ರಿಯೆ ಲಭ್ಯ ಆಗ್ತಾ ಇದೆ. ಕರೆಗಳ ಮೇಲೆ ಕರೆಗಳು ಬರ್ತಾನೆ ಇದೆ. ಕಾರವಾರ ಕ್ಷೇತ್ರದ ಪವರ್ ಸಮೀಕ್ಷೆ ಏನಿದೆ ಅದು ಈಗಾಗಲೇ ಮುಕ್ತಾಯ ಆಗಿದೆ. ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಈ ಕಾರವಾರದ ಸಮೀಕ್ಷೆ ನಡೆಯುತ್ತದೆ. ಕಾರವಾರ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಮತದಾರರು ತಮ್ಮ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಬಿಜೆಪಿ ಎಂಎಲ್ಎ ಗೆ ಬಿಗ್ ಫೈಟ್ ಅನ್ನು ಕೊಡುತ್ತಾ ಎದುರಾಳಿ ಕಾಂಗ್ರೆಸ್. ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ ರೂಪಾಲಿ ನಾಯಕ್ ಅವರು. ಅವರ ಪರವಾಗಿ ಎಷ್ಟು ಪರ್ಸೆಂಟೇಜ್ ಮತ ಬಂದಿದೆ ಅನ್ನೋದನ್ನ ನೋಡೋಣ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸತೀಶ್ ಸೈಲ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇನ್ನು ಚುನಾವಣಾ ಕಣದಿಂದ ಹಿಂದೆ ಸರಿದಿರುವ ಜೆಡಿಎಸ್ ನ ಆನಂದ್ ಅಶ್ನೋಟಿಕರ್ ಅವರು ಜೆಡಿಎಸ್ ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ. ಚೈತ್ರ ಕೋಟಕ್ಕರ್ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಮೂರು ಪಕ್ಷಗಳ ಮಧ್ಯೆ ಕೂಡ ಫೈಟ್ ಇದೆ. ಇನ್ನು ಕಾರವಾರ ಕ್ಷೇತ್ರದಿಂದ ಬಂದಿರುವ ಒಟ್ಟು ಕರೆಗಳನ್ನು ಗಮನಿಸೋದಾದ್ರೆ 10,028, ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 4,643. ಇನ್ನು ಕಾರವಾರ ಕ್ಷೇತ್ರದಲ್ಲಿ ಬಿಜೆಪಿ ಪರವಾಗಿ ಬಂದಿರುವಂತಹ ಮತಗಳು 4,045. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 1,251. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವಂತಹ ಮತಗಳು ಒಟ್ಟು 89. ಇಲ್ಲಿ ಬಿಜೆಪಿ ಎದುರು ಮುನ್ನಡೆಯನ್ನ ಕಾಂಗ್ರೆಸ್ ಸಾಧಿಸಿದೆ. 598 ಮತಗಳ ಅಂತರದಿಂದ ಕಾಂಗ್ರೆಸ್ನ ಸತೀಶ್ ಸೈಲ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಸತೀಶ್ ಸೈಲ್ ಪರವಾಗಿ ದಾಖಲಾಗಿರುವ ಮತಗಳ ಪ್ರಮಾಣವನ್ನು ಗಮನಿಸೋದಾದ್ರೆ 46% ಮತಗಳು ಲಭ್ಯ ಆಗಿದೆ. ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯಕ್ ಪರವಾಗಿ 6% ಮತಗಳನ್ನು ಗಮನಿಸೋದಾದ್ರೆ 40%. ಜೆಡಿಎಸ್ ನ ಚೈತ್ರ ಅವರ ಪರವಾಗಿ ಬಂದಿರುವಂತಹ 6% ಮತಗಳನ್ನು ಗಮನಿಸೋದಾದ್ರೆ 13%. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದ 6% ಮತಗಳು 1%. ಇನ್ನು ಕಾರವಾರದಲ್ಲಿ ಈ ಬಾರಿ ಧ್ವಜ ಹಾರಿಸುತ್ತಾ ಕಾಂಗ್ರೆಸ್ ಅನ್ನುವಂತ ಕುತೂಹಲ ಇದೆ. ಈಗಾಗಲೇ ನಮ್ಮ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುಂದಿದೆ. ಬಿಜೆಪಿ ಶಾಸಕಿ ರೂಪಾಲಿ ನಾಯಕ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರೋದನ್ನು ಗಮನಿಸಬಹುದು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೇ ಇರೋದಕ್ಕೆ ಜೆಡಿಎಸ್ ನಿಂದ ಅಭ್ಯರ್ಥಿ ಆಗಿರುವ ಚೈತ್ರ ಅವರು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ನ ಪ್ರಬಲ ಪೈಪೋಟಿ ಕೂಡ ಇದೆ. ಕಾರವಾರದಲ್ಲಿ ಮತ್ತೆ ಗೆಲುವಿನ ಹಳಿಗೆ ಮರಳುತ್ತಾ ಕಾಂಗ್ರೆಸ್ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಮೂಡಿದೆ. ಈಗಾಗಲೇ ಕಾರವಾರದಂತಹ ಮತದಾರರು ಉತ್ತಮವಾದಂಥ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ರೂಪಾಲಿ ನಾಯಕ್ ಅವರು 40%, ಸತೀಶ್ ಸೈಲ್ ಅವರು 46%, ಚೈತ್ರ ಕೊಟಕ್ಕರ್ ಅವರು 13%, ಹಾಗೆ ಇತರರು 1% ಅಷ್ಟು ಮತವನ್ನ ಪಡೆದುಕೊಂಡಿದ್ದಾರೆ. ಇನ್ನೇನು ಮತದಾನ ನಡೆಯುವಂತ ಸಂದರ್ಭದಲ್ಲಿ ನಿಜವಾದಂತ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರ